ಅಣಬೆಯನ್ನ ಕಾಡಿನಲ್ಲಿ ಹೇಗೆ ಹುಡುಕುದು ಅಂತ ಇದಕ್ಕಿಂತ ಮುಂಚಿನ ವ್ಲಾಗ್ ಅಲ್ಲಿ ಹಾಕಿದ್ದೀನಿ ನೋಡಿ ಅಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನ್ ಅಕ್ಷತಾ. ಇವತ್ತಿನ ವಿಡಿಯೋದಲ್ಲಿ ಕಲ್ಲಂ ಬಗ್ಗೆ, ಕಲ್ಲಂ ಅಥವಾ ಕಲ್ಲಣಬೆ ಬಗ್ಗೆ ನಾನು ಇವತ್ತು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಹಾಗೆ ಇದು ತುಂಬಾನೇ ಒಳ್ಳೇದು, ತುಂಬಾನೇ ರುಚಿಕರ ಆಗಿರುತ್ತೆ. ಎಷ್ಟು ರುಚಿ ಅಂದ್ರೆ ಇದು ಹೇಳಕ್ಕಾಗಲ್ಲ, ಅಷ್ಟು ರುಚಿ ಇದೆ, ತುಂಬಾನೇ ಟೇಸ್ಟಿ. ನಾನೊಂದು 2 ವರ್ಷದಿಂದ ಇದನ್ನ ಹುಡುಕ್ತಾ ಇದ್ದೆ, ನಂಗೆ ಸಿಕ್ಕಿರ್ಲಿಲ್ಲ. ಈ ವರ್ಷನೂ ಅಷ್ಟೇ, ಪ್ರತಿ ಸಲ ನಂಗೆ ಗುಡುಗು ಬೀಳ್ಬೇಕಾದ್ರೆ ಫಸ್ಟ್ ನೆನಪಾಗೋದಿದೆ. ಲಾಸ್ಟ್ ಟೈಮ್ ಸಿಕ್ಕಿಲ್ಲ, ಅದರ ಹಿಂದಿನ ವರ್ಷದಲ್ಲಿ ನಾನು ಸಂತೋಷ್ ಮನೆಗೆ ಹೋದಾಗ ಅಲ್ಲಿ ನಾನು ಹೆಕ್ಕೊಂಡು ಬಂದಿದ್ದೆ. ಲಾಸ್ಟ್ ಇಯರ್ ಹೋದ್ರೆ ನಂಗೆ ಸಿಕ್ಕಿರ್ಲಿಲ್ಲ, ಈ ವರ್ಷ ಗುಡುಗು ಬರ್ಬೇಕಾದ್ರೆ ಫಸ್ಟ್ ನೆನಪಾಗಿದೆ ಇದು. ನಾನು ನಮ್ ಪಕ್ಕದಲ್ಲಿ ಭಯಮ್ಮ ಅಂತ ಇದ್ದಾರೆ, ಮನೆಗೆ ಹೋಗಿ ಎತ್ಕೊಂಡ್ ಬಂದಿದ್ದು. ಅವ್ರ ಮನೆ ಕಾಡಲ್ಲಿ ಇತ್ತು ಇದು. ಹಾಡಿ ಅಂತ ಹೇಳ್ತಾರಲ್ಲ, ಹಾಡಿ ಅಥವಾ ಪಾಡಿ ಅಂತ, ತುಳುಲ್ ಪಾಡಿ ಅಂತ ಹೇಳ್ತಾರೆ, ಅಲ್ಲಿ ಜಾಸ್ತಿ ಆಗಿರುತ್ತೆ ಬಹು ಮರ ಕೆಳಗೆ. ನೋಡಿ ಇವಾಗ ಇದನ್ನ ನಾನು ಪಾತ್ರಕ್ಕೆ ಹಾಕೊಂಡಿದ್ದೀನಿ, ಫುಲ್ ಮಣ್ಣಿದೆ. ಈಗ ಮಣ್ಣೊಳಗೆ ಇರೋದಲ್ವಾ, ಹಾಗೆ ಫುಲ್ ಮಣ್ಣಿದೆ. ಇದು ಫುಲ್ ಈಗ ವೈಟ್ ವೈಟ್ ಆಗ್ಬೇಕು, ತೊಳಿಬೇಕು ನಾವು ನೀರಲ್ಲಿ. ಆಮೇಲೆ ಅವರು ಭಯಮಂದ್ಲು ಇದನ್ನ ನಾವು ಬಟ್ಟೆ ಒಗೆಯುವ ಕಲ್ ಮೇಲೆ ಹಾಕಿ ಉಜ್ಜಬೇಕು ಅಂತ. ನೋಡೋಣ, ಎಲ್ಲ ಟ್ರೈ ಮಾಡ್ತೀನಿ. ಇದನ್ನ ಬೇಗ ಮಾಡ್ಬೇಕು, ಮತ್ತೆ ಹಾಳಾದ್ರೆ ಕಷ್ಟ, ವರ್ಷಕ್ಕೊಮ್ಮೆ ಸಿಗೋದ್ ಬೇರೆ. ಓಕೆ, ಈ ವಿಡಿಯೋ ನೋಡೋ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಭಯಮ್ಮ ಫೋನ್ ಮಾಡಿ ಹೇಳಿದ್ದಾರೆ ಈ ತರ ಕ್ಲೀನ್ ಮಾಡ್ಬೇಕಂತ. ಲಾಸ್ಟ್ ಟೈಮ್ ನಾನು ಹೇಗೆ ಕ್ಲೀನ್ ಮಾಡಿದ್ರೆ ನಂಗೆ ನೆನಪಿಲ್ಲ, 2 ವರ್ಷ ಆಯ್ತಲ್ಲ ಮಾಡಿದೆ. ವೈಟ್ ವೈಟ್ ಆಗ್ಬೇಕು, ಇನ್ನೂ ಇದೆ, ಅದನ್ನ ಹೀಗೆ ಉಜ್ಜಿ 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 ಕ್ಲೀನ್ ಮಾಡಬೇಕು. ಎಷ್ಟು ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕು, ಆದರೆ ವರ್ಷಕ್ಕೊಮ್ಮೆ ಸಿಗೋದಲ್ವಾ, ಯಾರು ಇದನ್ನ ಮಿಸ್ ಮಾಡ್ಕೊಳ್ತಾರೆ. ಎಲ್ಲ ಆಯ್ತು, ಲಾಸ್ಟ್ ಟ್ರಿಪ್ ಇದು. ಇದಾದ ಮತ್ತೆ ಇನ್ನೊಂದು 2 ಸತಿ ತೊಳಿಬೇಕು ಇದನ್ನ. ಇನ್ನೂ ಸ್ವಲ್ಪ ಇದೆ ಗಲೀಜು, ಅದನ್ನು ತೆಗಿಬೇಕು. ಇದು ಕಾಡಲಾಗಿರೋದ್ರಿಂದ ತುಂಬ ಏನು ಗರಿಜಿರಲ್ಲ, ಅಂದರೆ ಮಣ್ಣು ಕಲುಷಿತವಾಗಿರೋದಿಲ್ಲ. ಇದು ಕಾಡಲ್ಲಿ ಬೋವಿನ ಮರದ ಕೆಳಗಿರೋದಲ್ಲ, ಹಾಗೆ ಸಿಟಿಲೆಲ್ಲ ಇದ್ದಿದ್ರೆ ಇದೆಲ್ಲ ಫುಲ್ ಗರಿಜಿ, ಎಲ್ಲ ತಿನ್ನಕ್ಕೆ ಆಗ್ತಿರ್ಲಿಕ್ಕಿಲ್ಲ. ಇದು ಹಳ್ಳಿಯವ್ರಿಗೆ ಮಾತ್ರ ತಿನ್ನಕ್ಕಾಗೋದು, ಯಾಕಂದರೆ ಹಳ್ಳಿಯಲ್ಲಿ ಮಾತ್ರ ಸಿಗೋದು, ಸಿಟಿಲೆಲ್ಲ ಇದೆಲ್ಲ ಸಿಗೋದೇ ಇಲ್ಲ. ಅಂಗಡಿಯಲ್ಲಿ ಇದು ಸಿಕ್ಕಿದ್ರೂ ಬೆಲೆ ಮಾತ್ರ ಇದು ತುಂಬ ಕಾಸ್ಟ್ಲಿ ಆಗಿರುತ್ತೆ ಅಷ್ಟೆ. ಆಲ್ಮೋಸ್ಟ್ ಆಯಿತು, ಇನ್ನೊಂದು 2 ಸತಿ ತೊಳಿಬೇಕು. ನೋಡಿ ಇವಾಗ ಮತ್ತೆ ಇದರಲ್ಲೆಲ್ಲ ಗಲೀಜಿದೆ, ಹುಡ್ಕೊಂಡು ಮತ್ತೆ ಕ್ಲೀನ್ ಮಾಡಬೇಕು. ತುಂಬ ಫೋರ್ಸಲ್ಲಿ ಮಾಡಬೇಡಿ, ಕಟ್ ಕಟ್ಟಾಗೆ ಹೋಗುತ್ತೆ, ಆಲ್ರೆಡಿ ತುಂಬ ಉಜ್ಜಿದಿನಲ್ಲ. ಹಾಳಾಗಿದೆ ಅಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ಥರ ಇದೆಲ್ಲ ಹಾಳಾಗಿದೆ, ಈ ಥರ ಕಪ್ಪಾಗಿರುತ್ತೆ ಅಂದರೆ ಇದು ಹಾಳಾಗಿದ್ದಂದರೆ ಇದು ನಿನ್ನೆದ್ದು ಮೊನ್ನೆದಾಗಿರುತ್ತೆ, ಇವತ್ತಿದ್ದಲ್ಲ, ಫ್ರೆಶ್ ಅಲ್ಲ ಇದು. ಇವಾಗ ಮತ್ತೊಂದು ಸತಿ ತೊಳಿತಾ ಇದ್ದೀನಿ, ಕೈಯೆಲ್ಲ ಈ ಥರ ಒಡ್ಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಏನೇ ಆಗಲಿ ಕೆಳಗಿರೋದಲ್ವ, ಸ್ವಲ್ಪ ಉಪ್ಪು ಹಾಕ್ತಿದ್ದಾನೆ. ಎಷ್ಟು ಒಳ್ಳೆ ಪ್ಲೇಸ್ ಆದ್ರೂ, ಕಾಡಾದ್ರೂ ಸೂಕ್ಷ್ಮಾಣುಜೀವಿಗಳಿರುತ್ತಲ್ಲ, ಸ್ವಲ್ಪ ಉಪ್ಪು ಹಾಕಿಡೋದು. ಓಕೆ, ನಾನು ಕಲ್ಲ ಅಮ್ಮನ ಈಗ ತೊಳ್ಕೊಂಬಂದು ರೆಡಿಯಾಗಿ ಇಟ್ಕೊಂಡಿದ್ದೀನಿ, ಈಗ ಕಟ್ ಮಾಡಬೇಕು ಅದನ್ನ. ಕೆಲವರು ಅಂತಾರೆ ಇದರ ಸಿಪ್ಪೆ ತೆಗಿಬೇಕು, ಸಿಪ್ಪೆ ತೆಗಿಬಹುದು ಅಂತ. ಸಿಪ್ಪೆ ಏನು ತೆಗಿಬೇಕಾಗಿಲ್ಲ, ನಾವು ಹಾಗೆ ಯೂಸ್ ಮಾಡ್ಬೋದು. ಸಿಪ್ಪೆ ತೆಗಿಯಕ್ಕೂ ಬರುತ್ತೆ, ಹೇಗೆ ಮಶ್ರೂಮ್ದು ಸಿಪ್ಪೆ ಬರುತ್ತೆ ಹಾಗೆ ಇದ್ರದ್ದು ಬರುತ್ತೆ, ನಾವು ಹಾಗೇನೆ ನಾವು ಯೂಸ್ ಮಾಡ್ಬೋದು. ನಾನು ಹೇಗೂ ಇದು ಉಪ್ಪಾಗಿ ತೊಳೆದಿದ್ದೀನಿ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ. ಸಿಪ್ಪೆ ತೆಗೆದರೆ ಹೀಗೆ ತೆಗೆದು ಯೂಸ್ ಮಾಡಿ.
ಇತರ ಬರುತ್ತೆ. ನೀವು ಸಿಪ್ಪೆ ತೆಗೆಯೋದು ಬೇಡ, ಹಂಗೆ ಯೂಸ್ ಮಾಡಿ, ಸ್ವಲ್ಪ ಉಪ್ಪು ನೀರಲ್ಲಿ ತೊಳಿಯಿರಿ ಅಷ್ಟೇ. ನಾಲ್ಕು ಪೀಸು ಅಥವಾ ಎರಡು ಪೀಸು ಆ ಥರ ಕಟ್ ಮಾಡ್ಕೋಬಹುದು. ನಾನು ಚಿಕ್ಕದಿರೋದು ಎರಡು ಪೀಸು, ದೊಡ್ಡದಿರೋದು ನಾಲ್ಕು ಪೀಸ್ ಕಟ್ ಮಾಡ್ತೀನಿ. ತುಂಬಾ ಟೇಸ್ಟಿ ಇದು, ತುಂಬಾನೇ ಟೇಸ್ಟಿ, ನನಗದು ತುಂಬಾ ಇಷ್ಟ. ಎರಡು ವರ್ಷದಿಂದ ಕಾದೆ ನನಗೆ ತಿನ್ಬೇಕು ಅಂತ. ಲಾಸ್ಟ್ ಟೈಮು ಹೋಗಿ ಕಾಡಲ್ಲೆಲ್ಲ ಹುಡ್ಕೊಂಡ್ ಬಂದೆ, ನಂಗೆ ಸಿಕ್ಕಿರ್ಲಿಲ್ಲ. ಅಂದ್ರೆ ಎಲ್ಲರೂ ತಗೊಂಡೋಗ್ತಾ ಇದ್ರು, ನಾನು ಲಾಸ್ಟ್ ಹೋಗ್ತಾ ಇದ್ದೆ. ಹಾಗಾಗಿ ಈ ಸತಿ ಪ್ರತಿ ವರ್ಷನೂ ಹಾಗೆ ಗುಡುಗು ಸಣ್ಣ ಸಣ್ಣ ಗುಡುಗು ಕೇಳುತ್ತಲ್ಲ ಫಸ್ಟ್ ಮಳೆಗಾಲದಲ್ಲಿ, ಅವಾಗ ನಾನು ಫಸ್ಟ್ ಹೋಗಿ ಹುಡುಕ್ತೀನಿ. ನನಗಂತೂ ತುಂಬಾ ಇಷ್ಟ ಇದೆ. ಎಷ್ಟು ಟೇಸ್ಟ್ ಅಂದ್ರೆ ನಾನಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಇದು ತೊಳೆಯೋದೆಲ್ಲ ತುಂಬಾ ಕಷ್ಟ, ಆದ್ರೂ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇದು ಉಡುಪಿ ಮಂಗಳೂರಲ್ಲೆಲ್ಲ ಎಲ್ಲರೂ ಮಾಡ್ತಾರೆ, ಬೇರೆಯವ್ರಿಗೆ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲಿನೂ ಸಿಟಿಲಿರೋರಿಗೆ ಅಷ್ಟೊಂದು ಗೊತ್ತಿಲ್ಲ. ಯಾರೆಲ್ಲ ಉಡುಪಿ ಮಂಗಳೂರಲ್ಲಿ ಇರ್ತೀರಾ, ಇದನ್ನ ತಪ್ಪದೇ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬೇರೆ ಕಡೆ ಸಿಗೋದ ಗೊತ್ತಿಲ್ಲ, ಬೋವಿನ ಮರ ಅಂತ ಹೇಳ್ತಾರೆ, ಅದ್ರ ಮರದ ಕೆಳಗೆ ಇದಿರುತ್ತಂತೆ, ನೀವು ಯೂಸ್ ಮಾಡಿ ನೋಡಿ. ಹಾಕ್ತಾ ಬಂತು, ಕಟ್ ಮಾಡಿ ಆಯ್ತು. ಎಸ್ ಆಯ್ತು. ಇಷ್ಟು ಮಶ್ರೂಮ್ ಸಿಕ್ತು, ಎಷ್ಟು ಚೆನ್ನಾಗಿದೆಯಲ್ಲ ನೋಡಕ್ಕೆ. ಹಾ ಹಾ, ಸ್ಮೆಲ್ನು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದನ್ನ ಈಗ ನಾನು ಪಲ್ಯ ಮಾಡ್ತೀನಿ, ಸಾರು ಮಾಡ್ಬೋದು, ಪಲ್ಯನ ಮಾಡ್ಬೋದು. ನೋಡೋಣ, ಈ ಸಲ ಪಲ್ಯ ಮಾಡ್ತೀನಿ, ನೆಕ್ಸ್ಟ್ ಟೈಮು ಸಾರು ಮಾಡ್ತೀನಿ. ಪಲ್ಯ ಆಗ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ, ಹಾಗೆ ನಂಗೆ ಗೊತ್ತು. ಸಾರು ಮಾಡಿಲ್ಲ, ಹಾಗೆ ಅದು ನೆಕ್ಸ್ಟ್ ಟೈಮು, ಅದು ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ, ಸರಿನಾ. ತುಂಬಾ ಕೆಲಸ, ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ, ಈಗ ಈವ್ನಿಂಗ್ ಆಗ್ತಾ ಬಂತು. ಯಾಕಂದ್ರೆ ನಾವಲ್ಲಿ ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಹಿಡ್ಕೊಂಡ್ ಬಂದಿದ್ದು, ಆಮೇಲೆ ಇಲ್ಲಿ ತಂದು ಪಲ್ಯ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಊರಲ್ಲಿದ್ವಿ, ಅಲ್ಲಿಂದ ಇವನಿಗೆ ಸ್ಕೂಲ್ಗೆ ಲೇಟ್ ಆಗುತ್ತಲ್ಲ ಅಂತ ಬೇಗನೆ ಹೊರಟು ಇಲ್ಲಿ ಬಂದ್ವಿ. ಇವನ್ ಸ್ಕೂಲ್ಗೆ ಹೋದ, ಆಮೇಲೆ ಬಂದು ನಂದಿದ್ದು ಕೆಲಸ ಎಲ್ಲ ಆಯ್ತು. ಒಂದು ಸಂತೋಷ್ ಬರ್ಡೇ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಅದನ್ನ ಬೆಳಗ್ಗೆಯಿಂದ ಎಡಿಟ್ ಮಾಡಿದೆ. ಮೊನ್ನೆ ಅರ್ಧ ಎಡಿಟ್ ಮಾಡಿದ್ದೆ, ಇವತ್ತು ಸ್ವಲ್ಪ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿದೆ. ಅದಾದ್ಮೇಲೆ ಇದು ಕೆಲಸ ಇತ್ತು. ಇನ್ನೊಂದು ಅಂದ್ರೆ ಸಂತೋಷದ ಹೊಸ ಶರ್ಟ್, ಅದನ್ನ ಮೊನ್ನೆ ಪೂಜೆಗಂತ ಹೊಸ ಶರ್ಟ್ ತಗೊಂಡಿದ್ರು, ಅದು ಯೂಸ್ ಮಾಡಿದ್ರು, ಆಮೇಲೆ ಒಗ್ಮೇಲೆ ಅದನ್ನ ಫುಲ್ ಡ್ರೈ ಆಗಿರಲಿಲ್ಲ, ಒಂದು ಕವರಿಗೆ ಹಾಕಿಟ್ಟಿದ್ರು. ನಾನು ಲಾಸ್ಟ್ ವೀಕ್ ಹೋಗಿದ್ದು, ಅದಾದ್ಮೇಲೆ ಮೊನ್ನೆ ಹೋಗಿದ್ದು, ಅಷ್ಟು ತನಕ ಅದು ಆ ಕವರಲ್ಲೇ ಇತ್ತು. ಫುಲ್ ವೈಟ್ ಶರ್ಟ್, ಫುಲ್ ನೀರ್ ಕಲೆ ಬರುತ್ತಲ್ಲ, ಬ್ಲ್ಯಾಕ್ ಬ್ಲ್ಯಾಕ್ ತರ ಆಗಿದೆ. ಅದನ್ನ ಏನ್ ಮಾಡೋದು ಗೊತ್ತಿಲ್ಲ, ನಿಮಗೆ ಅದೊಂದು ಕೆಲಸ ಇದೆ, ದೊಡ್ಡ ತರನೇ ಆ ಕೆಲಸ. ಓಕೆ, ಇವಾಗ ಇದನ್ನ ಪಲ್ಯ ಮಾಡಬೇಕು. ನನಗಂತೂ ಇದು ಪಲ್ಯ ಮಾಡಿ ಯಾವಾಗ ತಿಂತೀನಂತ ಆಗಿದೆ. ಬನ್ನಿ ಪಲ್ಯ ಮಾಡೋಣ. ಇವಾಗ ನೀರಿಗೆ ಟೊಮೆಟೊ ಕೊಚ್ಕೋಬೇಕು ನೋಡಿ. ಈ ತರ ಕಟ್ಟಿಂಗ್ ಬೋರ್ಡ್ ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಕಟ್ ಮಾಡಿ ಇಲ್ಲೇ ಹಾಕೋಬಹುದು. ಇದು ನಾನು ಸಿಟಿ ಸೆಂಟರ್ ಅಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ತಗೊಂಡಿದ್ದ, ಹೋಮ್ ಸೆಂಟರ್ ಅದೆರಡು ಒಂದೇನಾ ಏನೋ ಅಲ್ಲಿ ತಗೊಂಡಿದ್ದು. ಲೈಫ್ ಸ್ಟೈಲ್ ಅಲ್ಲಿ, ಸಿಟಿ ಸೆಂಟರ್ ಲೈಫ್ ಸ್ಟೈಲ್ ಅಲ್ಲಿ ತಗೊಂಡಿದ್ದು ಅನ್ಸುತ್ತೆ. ಈರುಳ್ಳಿ ಕಟ್ ಮಾಡ್ಕೊಡ್ತಾ ಇದ್ದೀನಿ, ಎರಡು ಟೊಮೆಟೊ ತಗೊಂಡಿದ್ದೀನಿ, ಎರಡು ಟೊಮೆಟೊ ಕಟ್ ಮಾಡ್ಕೊಡ್ತೇನೆ. ಇದು ಚಿಕ್ಕ ಚಿಕ್ಕ ಟೊಮೆಟೊ, ಹುಳಿ ಟೊಮೆಟೊ, ಚಿಕ್ಕ ಚಿಕ್ಕದಲ್ವಾ, ಅದಕ್ಕೆ ಎರಡು ತಗೊಂಡಿದ್ದೀನಿ, ದೊಡ್ಡದಾರ ಒಂದು ತಗೊಳ್ಳಿ ಸಾಕು. ಈರುಳ್ಳಿ ಕಟ್ ಮಾಡಿದ್ನಲ್ಲ, ನುರಿತಾ ಇದೆ. ಏನೇ ಸುಬ್ಬಿ, ನಾನು ಕಣ್ಣು ಉರಿತಿದ್ದೀನಿ ಅಂದಲ್ಲ, ಸುಬ್ಬಿ ನೋಡ್ತಿದ್ದಾರೆ ಏನ್ ಮಾಡ್ತೀವಿ. ಎಲ್ಲಿಗೆ ಎಲ್ಲಿಗೆ ಬಾ, ಎಲ್ಲ ಹೋಗ್ತಿದ್ಯಾ ಬಾತ್ರೂಮ್ಗೆ, ಅಲ್ಲಿ ಏನ್ ಕೆಲಸ ನಿಂಗೆ?
ಈಗ ಒಗ್ಗರಣೆ ಇಡ್ಬೇಕು. ಒಗ್ಗರಣೆಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಹಾಕ್ತೀನಿ. ಅದಾದ್ಮೇಲೆ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡಬೇಕು. ಬೇಕಾದ್ರೆ ನೀವು ಪೌಡರ್ ಯಾವ್ದಾದ್ರು ರೆಡಿ ಇದ್ರೆ ಮಸಾಲಾ ಪೌಡರ್ ಅದನ್ನ ಹಾಕ್ಬೋದು. ಇಲ್ಲಾಂದ್ರೆ ನೀವು ರುಬ್ಬೇಕಾದ್ರೆ ಕೊತ್ತಂಬರಿ, ಜೀರಿಗೆ, ಒಣಮೆಣಸು, ಬೆಳ್ಳುಳ್ಳಿ ಹಾಕಿದ್ರೆ ನಡೆಯುತ್ತೆ. ಎಸ್, ನಾನು ಇವಾಗ ಪಲ್ಯ ಸ್ಟಾರ್ಟ್ ಮಾಡ್ತೀನಿ. ಮೊದಲಿಗೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ಬನ್ನಿ ಗ್ಯಾಸ್ ಹಚ್ಚೋಣ. ಎಣ್ಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಗುದ್ಕೊಂಡಿದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಣಮೆಣಸು ಹಾಕ್ತಾ ಇದ್ದೀನಿ. ಇವಾಗ ನಾನು ಕಟ್ ಮಾಡಿಟ್ಕೊಂಡಿರುವ ಟೊಮೆಟೊ ಮತ್ತು ಈರುಳ್ಳಿ ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಹಾಕಿ. ಫಸ್ಟು ಈರುಳ್ಳಿ ಹಾಕಿ, ಆಮೇಲೆ ಟೊಮೆಟೊ ಹಾಕಿ. ನಾ ಎರಡು ಒಟ್ಟಿಗೆ ಹಾಕಿದ್ದೀನಿ. ಇದೀವಾಗ ಈರುಳ್ಳಿ ಮತ್ತೆ ಟೊಮೆಟೊ ಫ್ರೈ ಆಗ್ತಿದೆ. ಅಷ್ಟೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರುಬ್ಬಕ್ಕೆ. ಈರುಳ್ಳಿ ಮತ್ತೆ ಟೊಮೆಟೊ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಅಣಬೆನ ಹಾಕ್ತಾ ಇದ್ದೀನಿ. ಬಂದ ಇವನು ತಲೆಗೆ ನನ್ನ ಮಗ. ಯುವನ್, ಸ್ವಲ್ಪ ಉಪ್ಪು ಹಾಕಿ. ಇದೀವಾಗ ನೀರ್ ಬಿಡುತ್ತೆ, ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಬಿಸಿ ಆಗ್ಲಿ. ಅಷ್ಟೊಳಗೆ ಈಗ ಕಾಯಿ ತುದ್ದಿಟ್ಟಿದೀನಿ. ಈಗ ಅದಕ್ಕೆ ಮಸಾಲೆ ಹಾಕಿ ರುಬ್ಬಿಡ್ಬೇಕು. ಇದು ಬೇಯೋ ಅಷ್ಟೊಳಗೆ ಬೇಗ ಬೇಯುತ್ತೆ. ಬನ್ನಿ ಇವಾಗ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಳೋಣ. ನಾನು ಒಂದು ಸ್ಪೂನು ಕೊತ್ತಂಬರಿ ಕಾಳು ಹಾಕಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಳು ಮೆಣಸು, ಒಂದು 10 ಕಾಳು, ಮೆಂತ್ಯ, ಸ್ವಲ್ಪ ಸಾಸಿವೆ, ಒಣಮೆಣಸು ಒಂದು 6-7, ಖಾರ ನೋಡ್ಕೊಂಡು ಹಾಕಿ. ಬೇಕಂದ್ರೆ ನೀವು ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಒಂದು 2 ಹಸಿಮೆಣಸು ಹಾಕಿ, ಖಾರ ಜಾಸ್ತಿ ಬೇಕು ಅಂದ್ರೆ. ಹಾಗೆ ಮಸಾಲೆಗೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪನೇ ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ಅಣಬೆ ಬೆಂದಿದೆ, ಅದಕ್ಕೆ ನಾನು ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆನ ನೀವು ತರಿ ತರಿಯಾಗಿ ರುಬ್ಬಬೇಕು. ಫುಲ್ ಸಣ್ಣ ಸಾರಿಗೆ ನೀವು ನೈಸ್ ಮಾಡ್ತೀವಲ್ಲ ಆ ಥರ ಅಲ್ಲ, ಜಸ್ಟ್ ಒಂದು 2-3 ರೌಂಡ್ ಅಷ್ಟೇ. ನೀವು ಟೊಮೆಟೊ ಬದಲು ಬೇಕಾದ್ರೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಬೋದು, ಚೂರೇ ಚೂರು. ಟೊಮೆಟೊ ಹಾಕಿದ್ರೆ ಟೊಮೆಟೊ ಫ್ಲೇವರ್ ಸಹ ಆ್ಯಡ್ ಆಗುತ್ತೆ, ಮಶ್ರೂಮ್ ಫ್ಲೇವರ್ ಸ್ವಲ್ಪ ಹೋಗ್ಬೋದು. ನೀವು ಸ್ಕಿಪ್ ಮಾಡಿ ಬೇಕಾದ್ರೆ. ಟೊಮೆಟೊ ಇಷ್ಟಪಡೋರು ಟೊಮೆಟೊ ಹಾಕಿ, ಟೊಮೆಟೊ ಇಷ್ಟಪಡೋರು ಸ್ವಲ್ಪನೇ ಸ್ವಲ್ಪ ಹುಳಿ ಹಾಕ್ಬೋದು. ನೀರು ಸ್ವಲ್ಪ ಹಾಕಿ, ಅದು ಮಸಾಲೆ ಬೇಯಬೇಕಲ್ವ, ಸ್ವಲ್ಪ ನೀರು ಹಾಕಿ, ಆಮೇಲೆ ಡ್ರೈ ಆಗುತ್ತೆ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ, ಆ ವಿಡಿಯೋ ಸ್ಕಿಪ್ ಆಗಿದೆ. ಮಸಾಲೆದು ಹಸಿ ವಾಸನೆಲ್ಲ ಹೋಗಬೇಕು, ಅಲ್ಲಿವರೆಗೂ ಬೇಯಿಸಿ. ಎಸ್, ಆಯ್ತು. ಇವಾಗ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಪಲ್ಯ ರೆಡಿ. ಪಲ್ಯ ರೆಡಿ ಆಗಿದೆ. ಊಟ ಜೊತೆ ಅಂತೂ ಸಖತ್ ಆಗಬಹುದಲ್ವಾ? ನಮ್ ಫೇವ್ರೆಟ್ ಅಂದ್ರೆ ಫೇವ್ರೆಟ್. ಜಸ್ಟ್ ಟೇಸ್ಟ್ ಮಾಡಿ ನೋಡ್ತೀನಿ. ತಿನ್ಬೇಕಾದ್ರೆ ಕ್ರಿಸ್ಪಿ ಆಗಿದೆ, ಸ್ವಲ್ಪ ಅಣಬೆ ಬೆಳೆದಿದೆ. ತುಂಬಾ ಚೆನ್ನಾಗಿದೆ. ಅಣಬೆ ಸ್ವಲ್ಪ ಬೆಳೆದಿರೋದಾಗಿದ್ರೆ ತಿನ್ಬೇಕಾದ್ರೆ ಕ್ರಿಸ್ಪಿ ಆಗಿರ್ತದೆ, ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಾಯ್ ಎಲ್ರಿಗೂ, ನಮಸ್ಕಾರ.